ಅದು ಬಾಂಡಿಂಗ್ ಹೆಂಗ್ ಕ್ರಿಯೆಕ್ಟ್ ಆಯಿತು ಅಂದರೆ ಎರಡು ವರ್ಷ ಆಯಿತು ಅಂತ ಹೇಳಿದರೆ ಮೊದಲು ಬಿಗ್ ಬಾಸ್ ಮನೆ ಒಳಗೆ ಅಂದರೆ ಒಳಗೆ ಹೋಗೋ ಮುಂಚೆನೆ ನಿಮ್ಮ ಇಬ್ಬರು ನಡುವೆ ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಅನಿಸುತ್ತೆ ಅದು ಹೆಂಗೆ ನಿಮ್ಗೆ ಕನೆಕ್ಟ್ ಆಗಿದೆ ಹೆಂಗೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ಬೋದ ಆ್ಯಂಡ್ ಅತ್ತಿಗೆ ಏನು ಮಾಡ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅವೆಲ್ಲ ಹೇಳ್ಬೋದು ಅತ್ತಿಗೆ ಅದಕ್ಕೆ ಹೆಚ್ಚಾರಾಗಿ ಕೆಲಸ ಮಾಡ್ತಾಯಿದ್ರು ಸೊ ನನಗೋಸ್ಕರ ಅವ್ರು ಜಾಬ್ ಬಿಟ್ರು ನನ್ನ ಅಕೌಂಟ್ನೆಲ್ಲ ಹ್ಯಾಂಡ್ ಮಾಡೋಕೆ ಯಾಕಂದ್ರೆ ಅದು ತುಂಬ ಕಷ್ಟ ಆಗಿಬಿಡುತ್ತೆ ಅಂದರೆ ಅವ್ರ ಜಾಬ್ ಕೂಡ ಕ್ವಿಟ್ ಮಾಡಿ ನನ್ನ ಕಂಪ್ಲೀಟಾಗಿ ನನ್ನ ಪೇಜ್ನ ಟೇಕ್ ಓವರ್ ಮಾಡ್ಕೊಂಡಿದ್ರು ನಾನು ಹೋಗೋ ಮುಂಚೆ ಅಷ್ಟು ಟೈಮ್ ಇರಲಿಲ್ಲ ಅಷ್ಟೆಲ್ಲ ಅವ್ರಿಗೆ ಹೇಳೋಷ್ಟು ನಾನು ಡೈರೆಕ್ಟಾಗಿ ನಾನು ಅನಾಗಿರಬೇಕು ಅಷ್ಟು ಮಾತ್ರ ಗೊತ್ತಿದ್ದಿದ್ದು ಸೊ ಅದು ಮಾತ್ರ ಮಾಡ್ತಾಯಿದ್ದು ಅಣ್ಣ ಹತ್ತಿಗೆ ಇದು ಹದಿಮೂರು ವರ್ಷದ ಲವ್ ಸೊ ಅವರು ಮನೆಗೆ ಒಪ್ಪಿಸಿ ರೀಸೆಂಟಾಗಿ ಮದುವೆ ಆಗಿ ನನಗೆ ಆ್ಯಕ್ಚುಲಿ ಅವ್ರ ಮದುವೆ ಟೈಮಲ್ಲಿ ಜಾಸ್ತಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಪ್ಪು ಸರ್ ಡೆತ್ ಆವಾಗಲೇ ಆಗಿತ್ತು ಸೇಮ್ ಡೇ ಆಗಿತ್ತು ಸೊ ನಾನು ಏನು ಮಾಡಿಲ್ಲ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ ಅದಕ್ಕೆ ಬಂದಾಗ ಸೊ ಇಟ್ ವಾಸ್ ಆ ಥರ ಮೂಮೆಂಟ್ ಇತ್ತು ಮನೆಗೆ ಅವ್ರು ಬಂದಿರಬೇಕಿದ್ರೆ ಬಟ್ ಶಿ ಈಸ್ ಅ ವೆರಿ ಲವ್ಲಿ ಪರ್ಸನ್ ಆಯಿತಾ ಅಂದರೆ ಅವ್ರಿಗೆ ತುಂಬ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಸೆಲ್ಫ್ಲೆಸ್ ಅವ್ರನ್ನ ಬಿಟ್ಟು ಅವ್ರು ಇಡೀ ಮನೆ ನೋಡ್ಕೊಳ್ತಾರೆ ನಾನು ಮನೆಗೆ ಬಂದಾಗ ನನ್ನ ಲಿಟ್ರಲ್ ಬಿಹೇವಿಯರ್ ಯಾಕೆಂದರೆ ನಂಗೆ ಆರ್ಗನೈಸ್ ಮಾಡೋಕ್ಕೆ ಬರಲ್ಲ ಐ ಹೇಟ್ ಆರ್ಗನೈಸಿಂಗ್ ನನ್ನ ಮೇಕಪ್ಪು ಹೇರು ಡ್ರೆಸ್ಸು ಎಲ್ಲದೂ ಶೀನ್ಲಿ ಅವ್ರು ಬಂದ್ಮೇಲಿಂದ ನನಗಂತೂ ಫುಲ್ ಈಸಿ ಆಗಿಬಿಟ್ಟಿದೆ ಸೊ ನಾನು ಅದಕ್ಕೆ ಬಂದ ಬಂದಮೇಲೆ ಮೋಸ್ಟ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಏನೋ ಗೊತ್ತಿಲ್ಲ ಅಂತ ಮೂವೀಸಲೆಲ್ಲ ನೋಡ್ದಂಗೆ ಹಂಗಿರೋತೇನೋ ಅಂತ ಬಟ್ ಅವ್ರು ಬಂದಮೇಲೆ ನಂಗೆ ಒಂದು ಸ್ವಂತ ಒಂದು ಏನೋ ಎರಡನೇ ತಾಯಿ ಒಂದು ಸ್ವಂತ ಅಕ್ಕ ಆ ಥರ ಫೀಲಿಂಗ್ಸು ಬಿಕಾಸ್ ನನಗೇನೇ ಬೇಕಾದರೂ ಶೀಸ್ ಆಲ್ವೇಸ್ ದೇರ್ ಸಂಗೀತ ಹಾಕೋ ಸಂಗೀತ ಹಾಕೋ ನಂಗೆ ಏನೇ ಡೌಟ್ ಇದ್ರು ಸಂಗೀತ ನಾನು ಎಲ್ಲೇ ಇದ್ರೂ ಸುಚಿ ನನ್ನ ಹೀರ್ ಸಿಂಗ್ ಆಯಿತು ಪಟ್ ಅಂತ ಶಿವಲ್ ಆರ್ಡರ್ ಅಂಡ್ ಎಲ್ಲ ಮಾಡ್ಬಿಡ್ತಾರೆ ನನಗೆ ಒಂಥರ ದೇವ್ರ ಇದ್ದಾಗ ಬಂದಿದ್ದಾರೆ ನನ್ನ ಲೈಫಿಗೆ ಸೊ ಐಮ್ ರಿಯಲಿ ಲಕ್ಕಿ ಆ ಸುಚ್ಚಿನೂ ಅಷ್ಟೇ ಅಣ್ಣನೂ ಅಷ್ಟೇ ಅಣ್ಣನೂ ಅಷ್ಟೇ ತುಂಬಾ ಎ ಐ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರು ಅವ್ರ ರೀತಿ ಪ್ರಮೋಷನ್ ಮಾಡ್ತಾ ಇದ್ದ ಬಿಕಾಸ್ ಈಸ್ ಸಾಫ್ಟ್ವೇರ್ ಇಂಜಿನಿಯರ್ ಅವನ್ ಕೈಲಾದಷ್ಟು ಅವ್ನು ಮಾಡಿದ್ದಾನೆ ಸೊ ಈ ಟೈಮಲ್ಲಿ ಅಣ್ಣ ಅತಿಗೆ ಸಪೋರ್ಟ್ ಇರೋದು ಸ್ಪೆಷಲಿ ಇಂತ ಒಂದು ವೇದಿಕೆಯಲ್ಲಿ ನನಗಂತೂ ತುಂಬಾ ತುಂಬಾ ಹೆಲ್ಪ್ ಆಯ್ತು ಅಂಡ್ ಐ ಥಿಂಕ್ ಬಿಗ್ ಬಾಸ್ ಕಡೆಯಿಂದ ಬಿಗ್ ಬಾಸ್ ದೆಸೆಯಿಂದ ನನ್ನ ಫ್ಯಾಮಿಲಿ ಇನ್ನಷ್ಟು ಕ್ಲೋಸ್ ಆದ ಅಂತ ಅನಿಸ್ತು ಈ ಕಾಸ್ಟ್ಯೂಮ್ ಗಳು ನೀವು ಹಾಕ್ತಿದ್ದ ಕಾಸ್ಟ್ಯೂಮ್ಗಳಾಗಲಿ ಅಥವಾ ಹಾಕ್ತಿದ್ವಂತ ಎಲ್ಲ ಒಡವೆಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಅದನ್ನ ನೋಡೋಕೆ ಅಂತಾನೆ ಒಂದಷ್ಟು ಬಳಗ ಇತ್ತು ಹೇಗೆ ರೆಡಿ ಆಗ್ತಾರೆ ಸಂಗೀತ ನೋಡೋಣ ಅಂತ ಹೇಳಿ ಸೊ ಅದೆಲ್ಲವೂ ಕೂಡ ಕಳಿಸ್ತಿದ್ದು ನಿಮ್ಮ ಅತ್ತಿಗೆನೇನಾ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ರೆಡಿ ಆಗ್ತಿದ್ದ ಆ ಟೈಮ್ ಬಗ್ಗೆ ಹೇಳೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಷಯ ನಂಗೆ ಏನು ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂದರೆ ರೆಡಿ ಆಗೋದು ಬಿಕಾಸ್ ನನ್ಗೆ ನಾನು ತುಂಬ ನೋವಲ್ಲಿ ಇರ್ತಿದ್ದೆ ಮೋಸ್ಟ್ ಆಫ್ ದ ಟೈಮ್ ಆಯ್ತಾ ಆ ನೋವಲ್ ಯಾರು ಹೆಂಗೆ ರೆಡಿ ಆಗೋಕ್ಕಾಗುತ್ತೆ ಬಟ್ ಹೋಗೋ ಮುನ್ ಮುಂಚೆಯೇ ಚಾನಲ್ ಅವರು ಹೇಳಿದರು ಲೈಕ್ ರೆಡಿ ಆಗಬೇಕು ಅಂತ ಎಲ್ಲ ಆ್ಯಂಡ್ ಒಂದ್ಸಲ ನೋಟಿಸ್ ಕೂಡ ಬಂದಿತ್ತು ಎಲ್ಲರೂ ರೆಡಿ ಆಗಬೇಕು ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ಒಂದು ಸತಿ ನೋಟಿಸ್ ಕೂಡ ಸ್ಟಾರ್ಟಿಂಗಲ್ಲಿ ಒಂದ್ಸತಿ ಬಂದಿತ್ತು ಸ್ಟಡಿಯಲ್ಲಿ ನಮಗೆ ಗೊತ್ತಿರಲಿಲ್ಲ ಟೈಮ್ ಗೊತ್ತಾಗಲ್ಲ ಅಲ್ಲಿ ನನಗೆ ಹೇಗೆ ಅಂದರೆ ನಾನು ಸ್ಟ್ರೆಸ್ ತೆಕ್ಕೊಳೋಕೋಸ್ಕರ ವರ್ಕೌಟ್ ಮಾಡ್ತಾ ಇರ್ತಿದ್ದೆ ನಾನು ಸೊ ನಾನು ಮೂರು ಗಂಟೆ ಐ ಥಿಂಕ್ ಐ ಥಿಂಕ್ ನಾನು ವರ್ಕೌಟ್ ಮಾಡ್ತಿದ್ದೆ ಬಿಕಾಸ್ ನಾನು ಲೀಸ್ಟ್ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಯೋಗ ಮತ್ತು ಮೆಡಿಟೇಷನ್ ಇರ್ತಿತ್ತು ಒನ್ ಅವರ್ ಯೋ ಇದೇ ಮಾಡ್ತಿದ್ದೆ ನಾನು ಸೊ ನಾನು ಬರೀ ಜಿಮ್ ಔಟ್ಪುಟ್ ಎಲ್ಲ ಇರ್ತಿದ್ದೆ ಅದಾದಮೇಲೆ ರೆಡಿ ಆಗಬೇಕು ಅಂದರೆ ನನಗೆ ಯಾರನ್ನ ಇಂಪ್ರೆಸ್ ಮಾಡೋಕೆ ರೆಡಿ ಆಗಲಿರಲಿ ಅಂತ ಅನಿಸ್ತಾ ಇತ್ತು ಆಯಿತಾ ಸೊ ನಾನು ಇವ್ರನ್ನ ಇಂಪ್ರೆಸ್ ಮಾಡೋದಾ ಅಂತ ಯಾಕಂದರೆ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡಿರ್ತಿದ್ದೆ ಗಂಡ್ಮಕ್ಳಿಗೆ ಕಂಡ್ರೆ ನಂಗೆ ಯಾರೂ ಆಗ್ತಾ ಇರಲಿಲ್ಲ ಯಾರ ಈಗೋಸ್ಕರ ರೆಡಿ ಆಗಲಿ ಅಂತ ಅಂದ್ಕೊಂತಿದ್ದೆ ನಾನು ಪ್ರಾಪರಾಗಿ ರೆಡಿ ಆಗ್ತಿದ್ದು ಅಂದರೆ ವೀಕೆಂಡ್ ಮಾತ್ರ ಅದು ಸುದೀಪ್ ಸರಿಗೋಸ್ಕರ ಬಿಕಾಸ್ ಅವ್ರು ಬರ್ತಾರಲ್ವ ಅವ್ರ ಎದುರೋ ಚೆನ್ನಾಗಿ ಕಾಣಿಸ್ಬೇಕು ಅಂತ ರೆಡಿ ಆಗ್ತಿದ್ದೆ ಸೊ ನನಗೆ ಅವಾಗಲೂ ಕೂಡ ಮೇಕಪ್ ಆಗೋದು ಇಷ್ಟ ಇರಲಿಲ್ಲ ಇವಾಗಲೂ ಕೂಡ ನಂಗೆ ಮೇಕಪ್ ಹಾಕೋದು ಇಷ್ಟ ಇಲ್ಲ ಬಿಕಾಸ್ ಹರ ಮಾದೇವ ಟೈಮಲ್ಲಿ ಮೂರು ಗಂಟೆ ಕಾಲ ಮೇಕಪ್ ಮಾಡಿರ್ತಿದ್ರು ಸೊ ನಾನು ಈ ನಂಗೆ ಜುವೆಲರಿ ಎಲ್ಲ ಹಾಕಿದ್ ನಂಗೆ ಬಳೆ ಹಾಕೋದು ಮುಂಚೆಯಿಂದಾನು ತುಂಬಾ ಇಷ್ಟ ಆಯಿತು ಸೊ ನಾನು ಇದು ಹಾಕ್ಕೊಂಡು ಸ್ಪಟಿಕ ಅಂತ ಅವ್ರು ನಂಗೆ ಆಲ್ಮೋಸ್ಟ್ ಎಲ್ಲ ಜುವೆಲ್ರಿ ಇದು ಮಾಡಿದ್ರು ಸೊ ಅವ್ರು ಅದು ಹಾಕ್ಬಿಟ್ಟು ಅವ್ರ ಜ್ಯುವೆಲ್ರಿ ತುಂಬ ಚೆನ್ನಾಗಿರ್ತಿತ್ತು ಜ್ಯುವೆಲ್ರಿಯಲ್ಲಿ ಹಾಕಕ್ಕೆ ನಂಗೆ ತುಂಬ ಇಷ್ಟ ಮೇಕಪ್ ತುಂಬ ಮನೆ ಮೇಲೆ ಇಟ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಕೂದಲು ಹಿಂಗೆ ಹಿಂಗೆ ಇಟ್ಕೊಂಡ್ಬಿಡ್ತಿದ್ದೆ ಎಲ್ಲ ಕರ್ಲ್ ಮಾಡ್ಕೊಂಡ್ಬಿಡ್ತಿದೆ ಅದೊಂದೇ ಮಾಡ್ತಿದ್ದೆ ಬಟ್ ನಂಗೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿ ಬಂದು ಸುದೀಪ್ ಸರ ನೋಡಬೇಕು ಅವ್ರು ಹೆಂಗೆ ಕಾಂಪ್ಲಿಮೆಂಟ್ ಅವ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ನೋಡ್ಬೇಕು ಅಂತ ಎಕ್ಸೈಟ್ಮೆಂಟ್ ಇರ್ತಿತ್ತು ಸೊ ಅವರಿಗೋಸ್ಕರ ರೆಡಿ ಆಗ್ತಿದ್ದೆ ಒಂದು ಪಾಯಿಂಟ್ ಆಗಿ ಯಾವಾಗ ಈ ಫ್ಯಾಮಿಲಿ ರೌಂಡ್ ಬಂತು ಇವರೆಲ್ಲ ಬಂದಮೇಲೆ ಹೇಳಿದ್ರು ಲೈಕ್ ನೀನು ಜಾಸ್ತಿ ಟ್ರೆಡಿಷ್ನಲ್ಲಿ ಚೆನ್ನಾಗಿ ಕಾಣ್ತೀಯಾ ನಿನ್ನ ನೋಡೋಕೆ ಇಷ್ಟಪಡ್ತೀವಿ ಹಾಗೆ ಅಂತ ಹೇಳಿದಾಗ ಐ ಪುಟ್ ಎಫರ್ಟ್ಸ್ ಬಿಕಾಸ್ ನನ್ನ ಫ್ಯಾನ್ಸಿಗೆ ಅದು ಇಷ್ಟ ಆಗ್ತಾ ಇದೆ ಅಂತ ಸೊ ಆಮೇಲೆ ನಾನು ಎಫರ್ಟ್ಸ್ ಆಗ್ಬಿಟ್ಟು ರೆಡಿ ಆಗ ಶುರು ಆಗ್ತಿದೆ ಜಸ್ಟ್ ಫಾರ್ ಮೈ ಫ್ಯಾನ್ಸ್ ಬಿಕಾಸ್ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ತರ ಪ್ರೀತಿ ಹೊರಗಡೆಯಿಂದ ಸಿಗ್ತಿದೆ ಅಂತ ಸೊ ಆಮೇಲೆ ನಾನು ಖುಷಿ ಖುಷಿಯಾಗಿ ರೆಡಿ ಆಗೋಕ್ಕೆ ಶುರು ಟು ಇಂಪ್ರೆಸ್ ದೇಮ್ ಬಟ್ ನನ್ನ ಫ್ಯಾನ್ಸಿಗೆ ಖುಷಿ ಆಗಬೇಕು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ